ಮಗು ನೀರ್ ಬಿದ್ದಿರೋದು. ಅಯ್ಯೋ ಶಿವನೆ, ನಾವ್ ಇಲ್ಲೇ ಇದ್ವಲ್ಲ, ಅದ್ ಯಾವಾಗ ಬಿತ್ತು ನೀರಿಗೆ? ಅಣ್ಣ ಪುಟ್ಟ, ಏನಾಯ್ತಿವಳು? ನೀರಿಗೆ ಬಿದ್ಲಾ? ದೇವ್ರೆ, ಎಂತ ದೊಡ್ಡ ಅನಾಹುತ ಆಗೋಯ್ತು. ನೋಡ್ರಪ್ಪ, ಈ ಮಗುಗ್ ಸಂಬಂಧಪಟ್ಟವ್ರು ಯಾರಿದ್ದಾರೆ ಅಂತ, ಅವ್ರ ತಂದೆ ತಾಯಿ ಯಾರಿದ್ರು ಕರ್ಕೊಂಬನ್ನಿ. ನೀವ್ ಒಳ್ಳೆ ಪುಟ್ರೆ, ಯಾರನ್ನ ಅಂತ ಕರೆಯೋದು? ನಾವ್ ಇಲ್ಲೇ ಇದ್ದೋ, ಅದ್ ಯಾವಾಗ ಆ ಹುಡುಗಿ ಹೋಗಿ ನೀರಿಗೆ ಬಿತ್ತು ಅಂತಾನೆ ಗೊತ್ತಿಲ್ಲ. ಮತ್ಯಾರ ಈ ಹುಡುಗಿ ನೀರ್ಗೆ ಹೇಗ್ ಬಿತ್ತು? ಯಾರ್ ಮಗುನು ಹೇಗ್ ಬಿತ್ತು ನೀರ್ಗೆ? ಯಾರ್ದಂತಾನೆ ಗೊತ್ತಿಲ್ಲಪ್ಪ, ಹಿಂದೆ ಎಲ್ಲೋ ಜಾರ್ ಬಿದ್ಲು ಅನ್ಸುತ್ತೆ. ನನ್ ಮುಳುಗ್ದಾಗ ನನ್ ಕೈಗೆ ಸಿಕ್ಕಿದ್ಲು, ಎತ್ಕೊಂಡ್ ಬಂದೆ. ಪುಟ ಪುಟ ಅವಳು ಸಾಯ್ಬಾರ್ದು ಕಿಶೋರ್. ನಾನು ಎಷ್ಟು ದಿನ ಅಂತ ಸುಳ್ಳು ಹೇಳಕ್ಕಾಗತ್ತೆ? ಒಂದಲ್ಲ ಒಂದಿನ ಸತ್ಯ ಆಚೆ ಬಂದೇ ಬರುತ್ತೆ. ಆಗ ನಾವೆಲ್ಲರೂ ಕಂಬಿ ಎಣಿಸೋ ಪರಿಸ್ಥಿತಿ ಬಂದೇ ಬರುತ್ತೆ. ಅಕಸ್ಮಾತ್ ಅವಳು ಸತ್ತಿದ್ರು, ಅವಳು ಸತ್ತಿದ್ದಾಳೆ ಅನ್ನೋ ವಿಷಯ ಆಚೆ ಬರಬಾರ್ದು ಅಷ್ಟೇ. ಏ ಮುರುಗ, ಅವಳು ಬಿದ್ದಿರೋ ಜಾಗ ಹೇಗಿದೆಯೋ, ಅಕಸ್ಮಾತ್ ನಮ್ಮ ಅದೃಷ್ಟಕ್ಕೆ ಅಲ್ಲಿ ಮರ ಗಿಡ ಬಳ್ಳಿ ಏನಾದ್ರು ಸಿಕ್ಕಿ ಅದನ್ನ ಹಿಡ್ಕೊಂಡು ಅವ್ಳು ಉಳ್ಕೊಂಡಿದ್ರೆ ತುಂಬಾ ಕಷ್ಟ ಸರ್. ಮುಂದೆ ಹೋಗ್ತಾ ಹೋಗ್ತಾ ನದಿ ನೀರು ಸ್ವಲ್ಪ ಜಾಸ್ತಿ ಇದೆ, ಕಾಲಿಟ್ರೆ ಜಾರುತ್ತೆ. ಮುಂದೆ ಉಳ್ ತುಂಬಿಕೊಂಡಿದೆ, ಎಲ್ಲಿ ನೀರಿದೆ ಎಲ್ಲಿ ಭೂಮಿ ಇದೆ ಅಂತ ಗೊತ್ತಾಗ್ತಲ್ಲ. ಮತ್ತೇನೋ ಮಾಡೋದು? ಸ್ವಲ್ಪ ಮುಂದೆ ಹೋದ್ರೆ ದೇವಸ್ಥಾನ ಸಿಕ್ಕುತ್ತೆ, ಅಲ್ಲಿ ಬೋಟು ತೆಪ್ಪ ಸಿಕ್ಕುತ್ತೆ. ದೋಣಿನೋ ತೆಪ್ಪದಲ್ಲಿ ಹೋಗಿ ಹುಡುಕಿದ್ರೆ ಸಿಗ್ಬೋದು. ಮೊದಲು ಇಲ್ಲಿಂದ ಹೊರಡಿ, ಎಲ್ಲ ಕಡೆ ಹುಡುಕಿ. ಅದೇನಾಗುತ್ತೋ ಆಗ್ಲಿ, ಅವಳು ಸತ್ತಿದ್ರು ಸರಿ ಬದುಕಿದ್ರು ಸರಿ, ಅವಳು ನನಗೆ ಬೇಕು. ಕಿಶೋರ್, ಎಷ್ಟೇ ರಿಸ್ಕ್ ಆದರೂ ಪರವಾಗಿಲ್ಲ, ಅವಳನ್ನ ಆದಷ್ಟು ಬೇಗ ಹುಡುಕು. ಅಕಸ್ಮಾತ್ ಅವಳು ಸಿಕ್ಕಲಿಲ್ಲ ಅಂದ್ರೆ ಆಕೇನ್ ಗತಿ? ಹೇಗ್ ಮ್ಯಾನೇಜ್ ಮಾಡೋದು? ಯಾಕೋ ಹೆಚ್ಚನೇ ಆಗ್ತಾ ಇಲ್ಲ. ಕಾಲು ತಣ್ಣಗಾಗಿದ್ಯಾ ನೋಡಿ, ಮೈಯೆಲ್ಲ ತಣ್ಣಗಾಗಿದೆ, ಏನು ಅಂತ ಗೊತ್ತಾಗ್ತಿಲ್ಲ. ಚೆನ್ನಾಗಿ ಪಾದಾಲ ಉಜ್ಜಿ. ಸಿದ್ಧಾರ್ಥ, ನೀರು ಕುಡಿದು ಬಿಟ್ಟಿದ್ದಾಳೆ ಅನ್ಸುತ್ತೆ. ಸ್ವಲ್ಪ ನಿಧಾನಕ್ಕೆ ಹೊಟ್ಟೆ ಹೊತ್ತು ಆಚೆಗೆ ಬರಲಿ. ನೀರು ಇಲ್ಲ ಬಿಡಿ,
ದೊಡ್ಡ ಜೀವ ಹೋಗ್ಬಿಟ್ಟಿದೆ, ಏನ್ ಮಾಡಿದ್ರು ಪ್ರಯೋಜನ ಇಲ್ಲ. ಪೊಲೀಸ್ ಅವ್ರಿಗೆ ಫೋನ್ ಮಾಡಿ. ಅಯ್ಯೋ ಇದು ಅವಸರ ಪಡಬೇಡಿ, ಏನು ಗೊತ್ತಾಗ್ತಾ ಇಲ್ಲ. ಇನ್ನು ಪ್ರಪಂಚನೇ ಕಾಣದೇ ಇರೋ ವಯಸ್ಸು ಶಿವನೇ, ಯಾಕಯ್ಯ ಇಂಥವ್ರನ್ನೆಲ್ಲ ಕರ್ಕೋತೀಯ? ಅಣ್ಣ ಹತ್ರದಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಿಡೋಣ, ಏನಾದರೂ ಹೆಲ್ಪ್ ಆಗ್ಬೋದು. ಹಾಂ ಹೇಳ್ಕೊ ಸರ್. ನಮ್ಮೂರಲ್ಲಿ ಇರೋದು ಗೌರ್ಮೆಂಟ್ ಹಾಸ್ಪಿಟ್ಲು, ಡಾಕ್ಟ್ರ್ ಇರ್ತಾರೋ ಇರಲ್ವ ಸರ್? ಇಂಥ ಸಮಯದಲ್ಲಿ ಆ ರಿಸ್ಕ್ ಎಲ್ಲ ತಗೊಳಕ್ಕಾಗಲ್ಲ, ಏನಾದರೂ ಯೋಚನೆ ಮಾಡಿ. ಪೊಲೀಸ್ನವ್ರಿಗೆ ಫೋನ್ ಮಾಡು ಅಂತೀರಾ? ಈ ಹುಡುಗಿ ಯಾರು, ಅವ್ರ ಮನೆಯವ್ರು ಯಾರು ಅಂತಾನೆ ಗೊತ್ತಿಲ್ವಲ್ಲ. ಸಿದ್ಧಾರ್ಥ ಏನಾದರೂ ಒಂದು ಕೊನೆ ಪ್ರಯತ್ನ ಮಾಡೋಣ ಕಣ. ಅವಳನ್ನ ಕೂರಿಸ್ಕೊಂಡು ಬೆನ್ನು ನೋಡು. ಅಚ್ಛಾ ಇನ್ನೊಂದು ಕೆಲಸ ಮಾಡು, ಹಂಗಾತ ಮಲಗಿಸ್ಕೊಂಡು ಸ್ವಲ್ಪ ಉಸಿರು ಕೊಡು. ಯಾರು ಇನ್ನ ಬಂದಿಲ್ಲ, ಅವ್ರು ಇಷ್ಟು ಬೇಗ ಎಲ್ಲಿ ಬರ್ತಾರೆ? ಅವ್ರು ಬರೋದಿನ್ನು ತುಂಬ ಲೇಟ್ ಆಗುತ್ತೆ. ಅಕ್ಕ ಅದನ್ನೆಲ್ಲ ಲೆಕ್ಕ ಹಾಕೆ ಹೊರಟಿರೋದು. ಸಿದ್ಧಾರ್ಥ ಅಕ್ಕಿಲ್ ಮಾವ ಅವರೆಲ್ಲ ಮನೆಯಿಂದ ಹೋಗೋವರೆಗೂ ಕಾದಿದ್ದು ಆಮೇಲೆ ಇವಳು ಹೊರಟಿದ್ದಾಳೆ. ಅವ್ರ ಮನೆ ಸೇರ್ಕೊಳ್ಳೋ ಅಷ್ಟರಲ್ಲಿ ಇವಳು ಮನೆಗೆ ಬಂದಿರ್ತಾಳೆ. ತಾನು ಏನು ಮಾಡೇ ಇಲ್ಲ, ಎಲ್ಲೂ ಹೋಗೇ ಇಲ್ಲ, ಮನೇಲೆ ಇದ್ದು ಕಣ್ಣೀರು ಹಾಕ್ತಿದ್ಲು ಅನ್ನೋ ಥರ ಪೋಸ್ ಕೊಡ್ತಾಳೆ. ಮಾಯಾ ಬಿಟ್ಬಿಡು, ಅವಳ ಬಗ್ಗೆ ಎಷ್ಟು ಮಾತಾಡಿದ್ರು ಅಷ್ಟೇ. ನೀವು ಹೋಗಿ ಫ್ರೆಶ್ ಆಗಿ, ನಾನು ಅಡುಗೆ ಮಾಡ್ತೀನಿ, ಒಟ್ಟಿಗೆ ಊಟ ಮಾಡೋಣ. ಅದಕ್ಕೆ ನನಗೇನು ಬೇಡ, ಒಂದು ಗ್ಲಾಸ್ ಜ್ಯೂಸ್ ಕೊಡಿ ಸಾಕು. ನನಗೂ ಹಸಿವಿಲ್ಲ ಸನ್ನಿಧಿ, ನಂಗೆ ತಿನ್ನಬೇಕು ಅನಿಸ್ತಾ ಇಲ್ಲ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಇಬ್ರು. ಅದಕ್ಕೆ ಪ್ಲೀಸ್ ಫೋರ್ಸ್ ಮಾಡಬೇಡಿ, ನೀವು ಫ್ರೆಶ್ ಅಪ್ ಆಗಿ ಊಟ ಮಾಡಿಬಿಟ್ಟು ರೆಸ್ಟ್ ಮಾಡಿ, ನಮಗೆ ಬೇಡ. ತೀರ್ಕೊಂಡ್ಮೇಲೆ ನಿಮ್ಮ ಆತ್ಮ ಇಲ್ಲೇ ಇರುತ್ತೆ ರಾಧಿಕನ ಜೊತೆ. ರಾಧಿಕನ್ನ ನೀವು ಯಾವತ್ತೂ ರಾಧಿಕಾ ಅಂತ ಕರೀತಾ ಇರಲಿಲ್ಲ, ಪ್ರಾಣ ಅಂತ ಹೇಳ್ತಿದ್ರಿ. ಪ್ರಾಣನ ನೀವೇ ಕಾಪಾಡಬೇಕು ಮಾವ, ನೀವೇ ಅವ್ರಿಗೆ ಸಹಾಯ ಮಾಡಬೇಕು.